ತಮ್ಮ ಪ್ರಾಣವನ್ನ ಪಣಕ್ಕಿಡುವವರನ್ನ ವೀರ ಯೋಧರು ಎಂದು ಕರೆದರೆ ಜೀವ ಉಳಿಸಲು ಮತ್ತು ಜೀವಿತಾವಧಿಯನ್ನ ಸುಧಾರಿಸಲು ಸಮರ್ಪಿತವಾಗಿ ಕೆಲಸ ಮಾಡುವವರನ್ನ ನಾವು ವೈದ್ಯರು ಎಂದು ಕರೆಯುತ್ತೇವೆ ಎಂದು ಪ್ರಗತಿಪರ ರೈತ ಆರ್.ಎ. ದಯಾನಂದ ಮೂರ್ತಿ ಹೇಳಿದ್ದಾರೆ ಅವರು ನಗರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯೋಜಿಸಿದ ವೈದ್ಯರ ದಿನಾಚರಣೆ ಅಂಗವಾಗಿ ತಾಲೂಕು ಮಟ್ಟದ ಹಿರಿಯ ವೈದ್ಯಾಧಿಕಾರಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ಭಾರತದಲ್ಲಿ ಪ್ರತಿ ವರ್ಷ ಜುಲೈ 1 ರಂದು ರಾಷ್ಟ್ರೀಯ ವೈದ್ಯರ ದಿನವನ್ನ ಆಚರಿಸಲಾಗುವುದು ಸಾಂಕ್ರಾಮಿಕ ಪರಿಸ್ಥಿತಿ ಇರುವಾಗ ಸಾಮಾನ್ಯ ಜನರಿಗಾಗಿ ವೈದ್ಯರು ಯಾವಾಗಲೂ ಅದರ ವಿರುದ್ಧ ಹೋರಾಡಲು ಮೊದಲು ಬರುತ್ತಾರೆ ಮುಂತಾದ ಅನೇಕ ಸಾಂಕ್ರಾಮಿಕ ಪರಿಸ್ಥಿತಿಗಳ ಸಮಯದಲ್ಲಿ ಡಾಕ್ಟರ್ ಸೇವೆ ಅನನ್ಯ ವೈದ್ಯರು ಸಾರ್ವಜನಿಕ ಸುರಕ್ಷತೆ ಮತ್ತು ಅವರ ಆರೋಗ್ಯಕ್ಕಾಗಿ ಮುಂಚೂಣಿಯಲ್ಲಿರುತ್ತಾರೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ತಿಪ್ಪೇಸ್ವಾಮಿ ಡಾಕ್ಟರ್ ಅಮಿತ್ ಗುಪ್ತಾ ಡಾಕ್ಟರ್ ಆದಿಮನಿ ಡಾಕ್ಟರ್ ಜಯಲಕ್ಷ್ಮಿ ಡಾಕ್ಟರ್ ಓಂಕಾರಮೂರ್ತಿ ಡಾಕ್ಟರ್ ಶಮಾ ಪ್ರವೀಣ್ ಡಾಕ್ಟರ್ ಪ್ರಜ್ವಲ್ ದನ್ಯಾ ಡಾಕ್ಟರ್ ಸಾಯಿನಾಗ ಜ್ಯೋತಿ ಡಾಕ್ಟರ್ ಕಾಶಿ ಡಾಕ್ಟರ್ ವೆಂಕಟೇಶ್ ಡಾಕ್ಟರ್ ರೇವತಿ ಶ್ರೀದೇವಿ ಭಾರತಿ ಕಿರಣ್ ಕುಮಾರ್ ಬೋರಯ್ಯ ನಾಗರತ್ನಮ್ಮ ಮಂಜುಳಾ ನಿರ್ಮಲಾ ಇತರರು ಇದ್ದರು वैद्य रोगी मनोबल चिकित्सा श्रेष्ठ चिकित्से अंत शक्तियों तुमक कार्य वैद्य निरंतर अध्ययन ना ओद ना कल विद्यालप इवती दिवस साकु रोग बंद ना कली एड्स रोग क्या रोग कीचे दिन कॉविड बंतु करोना बंतु आन जगन मुन बंतु नव ತೀರ್ಕೊಂಡಿದ್ದು ಜುಲೈ ಫಸ್ಟು ಅವರು ಯಶಸ್ಸನ್ನು ಕಂಡಿದ್ದು ಅವರ ಜೀವನ ಪೂರ್ತಿ ಒಬ್ಬ ವೈದ್ಯನಾಗಿ ಒಬ್ಬ ರಾಜಕಾರಣಿಯಾಗಿ ಒಬ್ಬ ಸಲಹೆಗಾರನಾಗಿ ಒಬ್ಬ ಉತ್ತಮ ನಾಗರಿಕನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಸ್ಮರಣೆ ಆಗ್ತಿರುತ್ತೆ ವೈದ್ಯರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇದರ ಪ್ರಯುಕ್ತ ಬೆಳಗ್ಗೆ ನಮ್ಮ ದಯಾನಂದ ಸಾಹೇಬರು ಬೆಳಗ್ಗೆ ಅಷ್ಟೊತ್ತಿಗೆ ಫೋನ್ ಮಾಡಿ ಅವರ ಅಭಿಮಾನವನ್ನು ವ್ಯಕ್ತಪಡಿಸಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಸರ್ ಅವರ ಡಾಕ್ಟರ್ನೊಂದಿಗೆ ನನ್ನ ಅಭಿಮಾನ ನನ್ನ ಒಂದು ಈ ಅಭಿಮಾನದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಂಡ್ರು ಅದು ಇವತ್ತು ಅಲ್ಲದೇ ಇದಷ್ಟೇ ಅಲ್ಲ ಹಿಂದೆ ಭಾಳ ಸಣ್ಣ ಇವರು ಏಕ ಬಂದು ಬಂದುಬಿಟ್ಟು ಬಂದು ವೈದ್ಯರನ್ನೆಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಅವರನ್ನ ಅಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ